ತಿಮ್ಮಕ್ಕ, ನಿನಗೆ ಮಕ್ಕಳಾಗುವ ಯೋಗವಿಲ್ಲ. ಸರಿ ಶಾಸ್ತ್ರಿಗಳೇ, ನನಗೆ ಮಕ್ಕಳಾಗದಿದ್ದರೆ ಏನಂತೆ? ಈ ನೋವನ್ನು ಮರೆಯಲು ನಾನು ಮರಗಳನ್ನು ಬೆಳೆಸುತ್ತೇನೆ. ಇನ್ನು ಮುಂದೆ ಮರಗಳೇ ನನ್ನ ಮಕ್ಕಳು. ಮರಗಳಿಗೆಲ್ಲ ನಾನು ತಾಯಿಯಾಗುತ್ತೇನೆ. ಚಾಲೆಂಜಿಂಗ್ ಬಾಯ್ ಮಹಂತೇಶ್ ಬ್ರಹ್ಮ. ಇವತ್ತು ಹಸಿರೇ ನಮ್ಮ ಉಸಿರು ಅನ್ನೋ ಸಾಕ್ಷಿ ಚಿತ್ರ ಇದು ಒಳ್ಳೆ ರೀತಿ ಮೂಡ್ ಬರ್ತಾ ಇದೆ. ಪರಿಸರ ಉಳಿವಿನ ದೃಷ್ಟಿಯಿಂದ ಸಾಲೂರು ತಿಮ್ಮಕ್ಕ ಹೆಸರಿನಲ್ಲಿ ಅವ್ರನ್ನು ಇಲ್ಲಿ ಬರಮಾಡಿಕೊಂಡು ಭಾಳ ಒಳ್ಳೆಯ ರೀತಿ ಕಾರ್ಯಕ್ರಮ ರೂಪಿಸಿದ್ದಾರೆ ದೇವರ ಸನ್ನಿಧಿಯಲ್ಲಿ. ನಾನು ಇವತ್ತು ಕ್ಯಾಪ್ ಮಾಡೋದ್ರ ಮೂಲಕ ಪ್ರಾರಂಭ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ. Thank you.
ಪರಿಸರವ ಹಸಿರೆ ನಮ್ಮ ಉಸಿರು ವಿಶ್ವದ ಅತ್ಯಂತ ಪ್ರತಿಷ್ಠಿತ ಚಾನಲ್ಗಳಲ್ಲಿ ಒಂದಾದಂಥ BBC ಚಾನಲ್ಲು ಇವತ್ತು ಭಾರತೀಯ ಒಂದು ಅತ್ಯಂತ ಪ್ರಭಾವಿಶಾಲಿ ವ್ಯಕ್ತಿಗಳು ಅಂತ 100 ಜನರನ್ನ ಏನು ಪಟ್ಟಿ ಮಾಡಿದರೆ ಆ ಒಂದು ಪಟ್ಟಿಯಲ್ಲಿ ನಮ್ಮ ಸಾಲುಮರದ ತಿಮ್ಮಕ್ಕವರುಗಳು ಒಬ್ಬರಿದ್ದಾರೆ. ಒಂದು ಹೊರದೇಶದವರು ವಿದೇಶದವರು ನಮ್ಮ ಸಾಲುಮರದ ತಿಮ್ಮಕ್ಕವರು ಸಾಧನೆಯನ್ನು ಗುರುತಿಸುವಂಥ ಒಂದು ಸಂದರ್ಭದಲ್ಲಿ ಇವತ್ತು ಅವರು ಒಂದು ಕರ್ನಾಟಕದಲ್ಲಿ ಇಷ್ಟೊಂದೆಲ್ಲ ಸಾಧನೆ ಮಾಡಿರೋದನ್ನ ನಾವು ಕನ್ನಡಿಗರಾಗಿ ನಾವೇ ಗುರುತಿಸಬಾರ್ದು ಅನ್ನೋ ಒಂದು ಆಲೋಚನೆಯಿಂದ ಸದುದ್ದೇಶದಿಂದ ಮುಂದಿನ ಪೀಳಿಗೆಗೆ ಪರಿಸರದ ಬಗ್ಗೆ ಪ್ರಕೃತಿ ಬಗ್ಗೆ ಯಾವ ರೀತಿ ಒಂದು ಸಂರಕ್ಷಣೆ ಮಾಡಬೇಕು, ಪ್ರಕೃತಿ ಇಲ್ಲಾಂದರೆ ಮನುಕುಲ ಬದುಕಲಿಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಈ ಒಂದು ಹಾಡನ್ನು ನಾನು ಮಾಡಿದ್ದೀನಿ. ಖಂಡಿತ ನೀವೆಲ್ಲರೂ ತುಂಬ ಇಷ್ಟಪಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಸಾಲುಮರ ತಿಮ್ಮಕ್ಕ ಈ ಹೆಸರನ್ನ ಯಾರು ಕೇಳಿಲ್ಲ? ಕರ್ನಾಟಕದಾದ್ಯಂತ ಎಲ್ಲರೂ ಕೇಳಿದರೆ, ಆಚೆ ಕೂಡ ಕೇಳಿದರೆ. ಇವರು ವಂಶ ವೃಕ್ಷ ಮಾತೆ ಅಂತ ಕರೀತಾರೆ ಅವರಿಗೆ. ಅಂಥವ್ರ ಹೆಸರಲ್ಲಿ ಅವರಿಗೆ ಅರ್ಪಣೆ ಮಾಡ್ತಾ ಮಹಾಂತೇಶ್ ಬ್ರಹ್ಮ ಅವರು ಇವತ್ತು ಒಂದು ಸಾಕ್ಷ್ಯಚಿತ್ರ ರೆಡಿ ಮಾಡಿದ್ದಾರೆ. ಅದಕ್ಕೊಂದು ಅದ್ಭುತವಾದ ಸಾಂಗ್ ಕೂಡ ಇವಾಗ ರೆಡಿ ಮಾಡಿ ಬಿಟ್ಟಿದ್ದೀವಿ. ಸೊ ಇದನ್ನ ನಾಡಿನ ಜನತೆಯೆಲ್ಲ ಕೇಳಬೇಕು. ಈ ಒಂದು ಸಾಕ್ಷ್ಯಚಿತ್ರಕ್ಕೆ ಒಂದು ಬ್ಯೂಟಿಫುಲ್ ಸಾಂಗ್ ಬೇಕಾಗಿತ್ತು. ಮಹಾಂತೇಶ್ ಬ್ರಹ್ಮ ಅವರು ಅದನ್ನು ಸಾಹಿತ್ಯ ಮಾಡಿ ಅವರೊಂದು ಹಂಬಲ್ ಅದು ಅವ್ರ ಸಾಹಿತ್ಯ ರಚನೆ ಒಂದು ಅವರಿವತ್ತು ಜೀವ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಒಂದು ಸಾಕ್ಷ್ಯಚಿತ್ರದ ಒಂದು ಹಾಡಿಗೆ ನಾನು ಸಂಗೀತ ಕೊಡೋದಕ್ಕೆ ನನಗೂ ಹೆಮ್ಮೆ ಅನ್ನಿಸ್ತಾ ಇದೆ. ನೀವೆಲ್ಲ ಇದನ್ನು ಇಷ್ಟಪಟ್ಟಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ. ಈಗಾಗಲೇ ನಾವು ಹಸಿರೇ ನಮ್ಮ ಉಸಿರು ಸಾಕ್ಷ್ಯಚಿತ್ರದ ಸಾಂಗನ್ನು ಬಿಡುಗಡೆ ಮಾಡಿದ್ದೀನಿ. ಅದರಲ್ಲಿ ಮಹಾಂತೇಶ್ ಪ್ರಭಾ ಅವರು ಲಿರಿಕ್ಸ್ ಮಾಡಿ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ ಎ.ಟಿ. ರವೀಶ್ ಸರ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಅಂಕಿತ ಕುದ್ರು ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅದರಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಇದರಲ್ಲಿ ಕಾರ್ಯಕಾರಿ ನಿರ್ಮಾಪಕಿಯಾಗಿ ಕೆಲಸ ಮಾಡಿದ್ದೀನಿ, ಹಾಗೂ ಇದರಲ್ಲಿ ಅಭಿನಯನೂ ಮಾಡಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ಸಾಂಗನ್ನು ಎಲ್ಲರೂ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ.